ಅಲ್ಲಿ ನಾನು ಬಂದಾಗ ಎಚ್ ವಿ ಸುಬ್ರವ್ರು ಹೇಳಿದೆ, ಏನು ಕತೆ ಮಾಡೋಣ ಅಂತ. ನೋಡಿ, ಯಾವಾಗಲೂ ಕತೆಗಳು ರೈಟ್ ನಾವು ಹೇಳಿದ್ರೆ ನಿಮ್ಮ ಡೈರೆಕ್ಟ್ರ್ಗಳಿಗೆ ಇಷ್ಟ ಆಗಲ್ಲ, ಅದು ನಿಮ್ಮ ತಲೆಯಿಂದನೇ ಒಂದು ಹುಳ ಬಂದರೆ ಅದು ಬೆಳೆಸ್ಬೋದು ಅಂದರು. ಸರಿ ಬನ್ನಿ ಅಂತ ನಾವು ಮೈಸೂರಲ್ಲಿ ಸ್ಪೋರ್ಟ್ಸ್ ಕ್ಲಬ್ಬಿಂದ ಕಾರ್ ತಗೊಂಡು ನಾನು ಈ ಥರದ್ದೊಂದು ಬುಕ್ ಶಾಪು ಸ್ಯಾಜಿರಾವ್ ರೋಡಲ್ಲಿ ಇತ್ತು. ಸುಮ್ಮನೆ ಒಂದು ರೌಂಡ್ ಎಲ್ಲ ಪುಸ್ತಕ ಹೊಡೆದೆ. ಕೊನೆಗೆ ಅಲ್ಲಿ ಒಂದು ಎನಿಟ್ ಬ್ಲೈಟನ್ ಅಂತ ಚಿಲ್ಡ್ರನ್ಸ್ ಅಡ್ವೆಂಚರು ಭಾಳ ಫೇಮಸ್ ಬುಕ್ ಅವನದು. ಎನಿಟ್ ಬ್ಲೈಟನ್ ಅಂತ ಬರೆದ್ರೇ ಅವನ ಚಿಲ್ಡ್ರನ್ಸ್ ಅಡ್ವೆಂಚರ್ ಅಂತ. ಸೊ ಅದರಲ್ಲಿ ಒಂದು ಪ್ಯಾರ ನಂಗೆ ಸಿಕ್ತು. ಆ ಪ್ಯಾರ ಸಿಕ್ಕಿದ್ದನ್ನು ನಾನು ಹೇಳಿದೆ, ನಾ ಸರ್ ಇದನ್ನು ಮಾಡೋಣ, ಇದು ಐಡಿಯಾ ಚೆನ್ನಾಗಿದೆ, 5 ಜನ ಮಕ್ಕಳನ್ನ ಕಾಡಲ್ಲಿ ಮಿಸ್ ಮಾಡಿಬಿಡೋಣ ಅಂತ. ಸರಿ, ಇದು ಒಂದು ಐಡಿಯಾ ಥಾಟ್ ಅಷ್ಟೇ. ಆಮೇಲಿಂದ ಅದಕ್ಕೇನು ಸೇರಿಸ್ಬೇಕು, ವಿಷ್ಣುವರ್ಧನ್ ಏನು ಸೇರಿಸ್ಬೇಕು, ನೆಕ್ಸಲೈಟ್, ಆವಾಗ ನಮ್ಮ ಇದರಲ್ಲೆಲ್ಲ ಭಾಳ ನೆಕ್ಸಲೈಟ್ ಇತ್ತು ಆ ಬಂಡೀಪುರದ ಬಾರ್ಡ್ರಲ್ಲೆಲ್ಲ. ಸೊ ಅದನ್ನು ಹೇಗೆ ಸೇರಿಸ್ಬೇಕು, ಅಂಬರೀಷ್ ಕ್ಯಾರೆಕ್ಟ್ರನ್ನ ಹೇಗೆ ತರಬೇಕು ಅಂತ ಹೇಳಿದ್ರೆ, ನಾವು ದಿನ ನಾಗರಹೊಳೆಯಲ್ಲಿ ಕತೆ ಬರೀಬೇಕಾದ್ರೆ ಸಾಯಂಕಾಲ ಒಬ್ಬ ಡ್ರೈವರು ನಮ್ಮನ್ನು ಕರ್ಕೊಂಡೋಗ್ತಿದ್ದ. ಒಳಗಡೆ ಹೋದ್ರೆ ಕಾಡಲ್ಲಿ ಅವನು, ಹಾಂ, ನಾವು ಜೀವ ಹಿಡ್ಕೊಂಡು ಕೂತ್ಕೋಬೇಕು, ಹಂಗೆ ಡ್ರೈವ್ ಮಾಡ್ತಿದ್ದ. ಸರಿ, ಇವನ್ನೇ ಒಂದು ಕ್ಯಾರೆಕ್ಟರ್ ಮಾಡೋಣ ಅಂಥೇಳಿ ಹೀಗೆ ಒಂದು ಕತೆ ಬೆಳೆಸ್ಕೊಂಡು ಬೆಳೆಸ್ಕೊಂಡು ಮಾಡಿದ್ವಿ. ಆ ಕಾಲದಲ್ಲಿ ಎಂತೆಂಥ ಆ್ಯಕ್ಟ್ರ್ಗಳ ಪಿಕ್ಚರೆಲ್ಲ ಬಂದಿದ್ದರು, ನಮ್ಮ ನಾಗರೊಳೆನ ಯಾರಿಗೂ ಬಿಡಿಸೋಕ್ಕಾಗಲಿಲ್ಲ. ಇವತ್ತು ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತಾರೆ, ಆವತ್ತೇ 11 ಲ್ಯಾಂಗ್ವೇಜ್ಗೆ ಅದು ಡಬ್ಬ ಆಗ್ಬಿಟ್ಟಿತ್ತು. ತಮಿಳು, ತೆಲುಗು, ಮಾಸ್ಕೋ ಕೊಟ್ಟೋಯ್ತು, ರಷ್ಯಾದವ್ರನ್ನೋರು ತೊಗೊಂಡೋಗ್ಬಿಟ್ಟಿದ್ರು, ಜಪಾನ್ನವ್ರು ತೊಗೊಂಡೋದ್ರು, ಪ್ಯಾರಿಸ್ನವ್ರು ತೊಗೊಂಡೋದ್ರು. ಸೊ ಈಗಂತಾರೆ ಪ್ಯಾನ್ ಇಂಡಿಯಾ ಅಂತ. ನಮ್ಮ ಕತೆ ಇದು, ಕತೆ ಪ್ಯಾನ್ ಇಂಡಿಯಾ ಆಗಬೇಕೇ ವಿನ ನಾವು ಸಿನಿಮಾ ಪ್ಯಾನ್ ಇಂಡಿಯಾ ಮಾಡಿದ್ರೆ ಅದು ಸ್ವಲ್ಪ ನನಗೆ ಅಷ್ಟು ಒಳ್ಳೆಯದಲ್ಲ ಅನಿಸುತ್ತೆ. ಯಾಕೆಂದರೆ ಫಸ್ಟು ನಮ್ಮ ಮಣ್ಣಿನ ವಾಸನೆ, ನಮ್ಮ ಪರಿಸರ, ನಮ್ಮ ಕ್ಯಾರೆಕ್ಟರ್ಸು. ಈಗ ನಮ್ಮ ಕನ್ನಡದ ಕ್ಯಾರೆಕ್ಟರ್ಸ್ ಹೆಂಗಿದೆ, ಆ ಕ್ಯಾರೆಕ್ಟರ್ಸ್ಗಳಿಗೆ ಜನ ಹತ್ರ ಆಗ್ತಾರೆ ವಿನ ನಾವು ಯಾವನೋ ಬಾಂಬೆ ದಾವೂದಾಗಲಿ, ಇಲ್ಲಿ ಅವನು ಇನ್ನೊಬ್ಬನ್ನು ತೊಗೊಂಬರೋದು, ಕಲ್ಕಟ್ಟಾದಿಂದ ತರೋದು, ಅಷ್ಟು ನಮ್ಮ ಆಡಿಯನ್ಸು ರಿಲೇಟ್ ಆಗೋಲ್ಲ.